ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಂಪ್ಲೀಟ್ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆರ್ಕಾ ಮಿಲಿಟ್ಸ್ನ ಬಳಸ್ಕೊಂಡು, ಹಾಗೆ ಸಬ್ಬಸಿಗೆ ಸೊಪ್ಪನ್ನ ಬಳಸ್ಕೊಂಡು ಆರ್ಕಾ ಸಬ್ಬಸಿಗೆ ಸೊಪ್ಪು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಗಂಜಿ ಆಗಿರ್ಬೋದು, ಕಷಾಯ ಇರ್ಬೋದು, ಡಿಟಾಕ್ಸ್ ಡ್ರಿಂಕ್, ಹಾಗೆ ಕಟ್ಲೆಟ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಟೈಮ್ ಆಗೋಗಿದೆ, ಸೊ ಬೇಗ ಬೇಗನೆ ಕೆಲಸ ಮಾಡ್ಕೋತಾ ಇದ್ದೀನಿ, ಬನ್ನಿ. ಇಷ್ಟೆಲ್ಲ ಅಡುಗೆಗಳನ್ನ ಬೆಳಗ್ಗೆನೆ ಮಾಡಿ ಇನ್ನು ಆಫೀಸ್ಗೆ ಹೋಗಿ ಬಂದಿದ ನಂತರ ನಮ್ಮನೆ ಪಕ್ಕದ ರೋಡಲ್ಲಿ ಗಣೇಶನ ಬಿಡ್ತಾ ಇದ್ರು. ಅಲ್ಗೂ ಕೂಡ ಹೋಗಿದ್ವಿ. ನನ್ನ ಮಗಳಂತೂ ಸಖತ್ತಾಗಿ ಕುಣಿದ್ಲು. ಇನ್ನು ಗಣೇಶ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಪಾನಿಪುರಿನೂ ಮಾಡಿದೆ. ಲಾಸ್ಟ್ ಟೈಮು ಕೂಡ ನಾನು ಪಾನಿಪುರಿ ಹೇಗೆ ಮಾಡೋದಂತ ತಿಳಿಸ್ಕೊಟ್ಟಿದ್ದೆ. ಇದೊಂದು ತೀರಾ ಸಿಂಪಲ್, ಹಾಗೆ ಸೂಪರ್ ಟೇಸ್ಟಿಯಾದಂಥ ಪಾನಿಪುರಿ. ಇದರ ಎಲ್ಲ ಥರದ ರೆಸಿಪಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ನಾನು ಬೆಳಗ್ಗೆ ಎದ್ದು 5:30 ಅನಿಸುತ್ತೆ, ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಸ್ವಲ್ಪ ಅನ್ನ ಮಾಡೋದಕ್ಕೆ ಕುಕ್ಕರ್ ಇರ್ಬೋದು, ಹಾಗೆ ಇವತ್ತಿನ ತಿಂಡಿಗೆ ಎಲ್ಲ ತರಕಾರಿ ಎಲ್ಲದನ್ನು ಕೂಡ ಎತ್ತಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ವಾಕಿಂಗ್ ಹೋಗಿದ್ವಿ. ಇವತ್ತು ಸ್ವಲ್ಪ ಬರೋದು ಕೂಡ ಲೇಟ್ ಆಗೋಯ್ತು, 7:30 ಆಗೋಯ್ತು. ಇನ್ನು ನನ್ನ ಹಸ್ಬೆಂಡ್ ತಮ್ಮ 8:30 ಹೋಗೋದ್ರಿಂದ ಅಷ್ಟೊತ್ತಿಗೆ ತಿಂಡಿ, ಹಾಗೆ ಮಧ್ಯಾಹ್ನಕ್ಕೆ ಲಂಚಕ್ಕೆ ತೊಗೊಂಡೋಗೋಕೆ ಕೂಡ ರೆಡಿ ಆಗಬೇಕಾಗಿತ್ತು. ಅಕ್ಕಣಿಕೆ ಆಲ್ರೆಡಿ ನಿನ್ನೆ ಸಾಯಂಕಾಲ ಸಾರು ಮಾಡಿದ್ದಿತ್ತು ಅಂತ ಹೇಳಿ ಅನ್ನನ ಇಟ್ಬಿಟ್ಟು ಹೋಗಿದ್ದೆ. ಕುಕ್ಕರು ಕೂಡ ಕೂಗಿತ್ತು. ಅದಾದಮೇಲೆ ಆಫ್ ಮಾಡೇ ನಾವು ವಾಕಿಂಗ್ಗೆ ಹೋಗೋದು. ನಂತರ ಎಲ್ಲ ತರಕಾರಿನೂ ಕೂಡ ಈ ರೀತಿ ಒಂದು ಬೌಲಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ. ಯಾಕಂದರೆ ನಾನು ಫ್ರಿಡ್ಜ್ಗಿಡಬೇಕಾದ್ರೆ ನೀಟಾಗಿ ತೊಳೆದು ಒರೆಸಿ ಎತ್ತಿಟ್ಟಿರ್ತೀನಿ, ಮತ್ತು ರೂಮ್ ಟೆಂಪರೇಚರ್ ಬರೋದಕ್ಕೆ, ಹಾಗೆಯೇ ಫ್ರಿಡ್ಜಿಂದ ಆಚೆ ಇಟ್ಟಾಗ ಸ್ವಲ್ಪ ನೀರು ಒಡಿಯುತ್ತೆ ನೋಡಿ, ಆ ಥರ ಎಲ್ಲ ಆಗ್ಬಿಡತ್ತೆ ಅಂತೇಳಿ ನೀರೊಳಗಡೆ ಹಾಕಿದ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ. ಹಾಗೆ ಕಸನೂ ಕೂಡ ಬಂದಿದ್ರು, ಹಸಿ ಕಸ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಏನೆಲ್ಲ ಎರ್ಕೋಬೇಕು ನೋಡಿ, ಏನೆಲ್ಲ ಕಟ್ ಮಾಡೋದಿರುತ್ತೆ, ಎಸಿಯೋ ಅಂಥದ್ದಿರುತ್ತೆ, ಅದಕ್ಕೆಲ್ಲದನ್ನು ಕೂಡ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡೋಣ ಅಂತ. ಯೂಶ್ವಲಿ ನಾನು ವಾಕಿಂಗ್ ಹೋಗೋಕ್ಕೂ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗ್ತೀನಿ ವಾಕಿಂಗ್ಗೆ, ಅಥವಾ ಮನೆಯಲ್ಲೇ ಯೋಗ ಎಲ್ಲ ಮಾಡ್ತೀನಿ. ಇವಾಗ ನನ್ನ ಹಸ್ಬೆಂಡು ಕೂಡ ಬರ್ತಾ ಇರೋದ್ರಿಂದ ವಾಕಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಹಸ್ಬೆಂಡ್ ತಮ್ಮ ಮನೇಲಿರೋದ್ರಿಂದ ನನಗೆ ಯೋಗ ಎಕ್ಸಸೈಸ್ ಮನೆಯಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮ್ಮನೆ ನಿಮ್ಗೆ ಆಲ್ರೆಡಿ ಹೇಳ್ದ ಹಾಗೆ ಚಿಕ್ಕ ಮನೆ, 1 BHK ಆಗಿರೋದ್ರಿಂದ ಹಾಲಲ್ಲಿ ಅವ್ನು ಮನಗಿರ್ತಾನೆ. ನಾನು ಲೈಟ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಿದ್ರೆ ಸೌಂಡು ಕೂಡ ಬರುತ್ತೆ, ಲೈಟ್ ಹಾಕಿರೋದ್ರಿಂದ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಇವಾಗ ಅವ್ನು ಬಂದಾಗಿಂದ ನಾನು ವಾಕಿಂಗ್ಗೆ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಕೂಡ ಬರ್ತಾ ಇದ್ದಾರೆ. ಇನ್ನು ಇವಾಗ ತಿಂಡಿ ಜೊತೆಗೆ ಗಂಜಿ ಹಾಗೆ ಕಷಾಯ ಎಲ್ಲ ಕೂಡ ರೆಡಿ ಇದೆ. ಗಂಜಿನ ಹಿಂದಿನ ದಿನವೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫರ್ಮೆಂಟೇಷನ್ ಆಗಲಿ ಅಂತ. ಇನ್ನು ಇವಾಗ ನಾನು ತೋರಿಸ್ತಾ ಇರುವಂಥ ಕಷಾಯ ಬಂದು ಹೊಂಗೆ ಸೊಪ್ಪು, ಅಂದರೆ ಹೊಂಗೆ ಮರ ಇರುತ್ತೆ ನೋಡಿ, ಆ ಮರದ ಎಲೆಗಳನ್ನ ತೊಗೊಂಡು ಬಂದು ತೊಳೆದು ಹಿಂದಿನ ದಿನವೇ ಇಟ್ಕೊಂಡ್ಬಿಡ್ತೀನಿ, ಅದರ ಕಷಾಯನ ಕುಡಿತಾ ಇದ್ವಿ. ಈ ವಾರ ಹೊಂಗೆ ಸೊಪ್ಪಿನ ಕಷಾಯನ ಕುಡಿತಾ ಇರೋದ್ರಿಂದ ಕಂಪ್ಲೀಟ್ ವಾರ ಬೆಳಗ್ಗೆ ಎದ್ದ ತಕ್ಷಣವೇ ಹೊಂಗೆ ಸೊಪ್ಪನ್ನ ಕಾಯಿಸ್ಬಿಟ್ಟು ನಂತರನೇ ವಾಕಿಂಗ್ಗೆ ಹೋಗ್ತೀನಿ. ಹಾಗೆ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಏನು ಕರಿತೀವಲ್ಲ ಅದನ್ನು ಕೂಡ ಹಾಕಿ ನೆನಾಕಿ ಇಟ್ಟೋಗಿದೆ. ಒಂದೇ ಕಪ್ಪಿನ ಅಳತೆ, ಅಂದರೆ ಈ ಕಪ್ ಅಳತೆಯಲ್ಲೇ ಅರ್ಧ ಕಪ್ಪು ಒಂಥರ ಬೇಳೆ ಆದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಒಂಥರ ಬೇಳೆ, ಎರಡು ಥರ ಬೇಳೆ ಹಾಕಿದೆ. ಬೇಕಾದರೆ ನೀವು 3 ಥರ ಬೇಳೆನೂ ಕೂಡ ನೆನಾಕ್ಬೋದು. ಹಾಗೆ ರಾತ್ರಿನೇ ಮಿಲಿಟ್ಸ್ನೂ ಕೂಡ ನೆನಾಕಿಟ್ಕೊಂಡಿದೆ. ಸೇಮ್ ಅಳತೆ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಮಿಲಿಟ್ಸ್ನ ಹಾಕಿ ಇವಾಗ ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡೋದಿಲ್ಲ. ನಾನಿವತ್ತು ಕಿಚಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಕಾರಿನೂ ಕೂಡ ಹಾಕೋಣ. ಅಷ್ಟೊಳಗೆ ಸ್ವಲ್ಪ ನೀರೆಲ್ಲ ಕಾದ್ಬಿಟ್ರೆ ನಾನು ತರಕಾರಿ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡೋಷ್ಟರೊಳಗೆ ಬೇಗ ಕೂಗುತ್ತೆ ಅಂತ ಹೇಳಿ ಯೂಶ್ವಲಾಗಿ ನಾನು ಮುಂಚೆನೇ ಹೆಚ್ಚಿಟ್ಕೊಂಡು ಬಿಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಹೆಚ್ಕೊಂಡೇ ಹಾಕೋತಾ ಇದ್ದೀನಿ. ಇನ್ನು ಕುಕ್ಕರ್ ಸ್ವಲ್ಪ ಕಾಯೋಷ್ಟರೊಳಗೆ ತರಕಾರಿನೆಲ್ಲ ಹೆಚ್ಚಿ ಹಾಕ್ಕೊಂಡ್ಬಿಟ್ರೆ ಅಷ್ಟರೊಳಗೆ ಸ್ವಲ್ಪ ನೀರೆಲ್ಲ ಕಾದಿರುತ್ತೆ ನೋಡಿ, ಬೇಗನೆ ವಿಶಿಲ್ ಕೂಗುತ್ತೆ ಅಂತ. ಇವಾಗ ನಾನು ಬೀಟ್ರೋಟ್, ಬೀನ್ಸ್, ಕರ್ಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಬಟಾಣಿ ಬೇಕಂದರೆ ಬಟಾಣಿ ಹಾಕೋಬೋದು, ಅಥವಾ ಬೇರೆ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಕುಕ್ಕರ್ ಲಿಡ್ ಅಂತೂ ಕ್ಲೋಸ್ ಮಾಡಿದಾಯಿತು. ಹಾಗೆ ಒಂದು ಕಡೆ ಸಾಂಬಾರು ಕೂಡ ಕುದಿಸ್ತಾ ಇದ್ದೀನಿ. ಇನ್ನು ಗಂಜಿನೂ ಕೂಡ ರೆಡಿ ಮಾಡ್ಕೋಬೇಕು, ಮಜ್ಜಿಗೆ ರೆಡಿ ಮಾಡ್ಕೋಬೇಕು. ಮೊಸರು ತರಕ್ಕೆ ಹೋಗಿದ್ದಾರೆ, ಅಷ್ಟರೊಳಗೆ ನಾನು ಕಷಾಯನ ಕುಡ್ಕೊಂಡು ಬಿಡ್ತೀನಿ. ಯೂಶ್ವಲಾಗಿ ನಾನು ಏನೇ ಅಡುಗೆ ಅಥವಾ ಏನೇ ಕಷಾಯ ಮಾಡಿದ್ರು ಕೂಡ ಅವಾಗಿಂದ ಅವಾಗಲೇ ಕುಡ್ದುಬಿಡ್ತಾರೆ. ನಾನು ಒಬ್ಬಳೆ ನೋಡಿ ಪೆಂಡಿಂಗ್ ಉಳಿಯೋದು, ಯಾಕಂದರೆ ಕೆಲಸ ಮಾಡ್ತಾ ಇರ್ತೀನಿ, ಇದು ಲೇಟ್ ಆಗುತ್ತೆ ಅದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಲೇಟಾಗೇ ಕುಡಿತೀನಿ. ಇನ್ನು ಕಷಾಯ ಕುಡಿಯೋ ಅಷ್ಟರೊಳಗೆ ಮೊಸರು ಕೂಡ ತೊಗೊಂಡು ಬಂದಿದ್ದರು. ಮೊಸರಿಗೆ ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, ನೀರು
ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನೋಡ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸೋಸ್ತೀವಿ ನೋಡಿ, ಕಾಫಿ ಸೋಸು ಅಂತ ಜಾಲರಿಯಲ್ಲಿ ನಾವು ಸೋಸಿದ್ರೆ ಈ ಬೆಣ್ಣೆ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಮೇಲ್ಗಡೆ ಬರುತ್ತೆ. ಹಾಗೆ ಅದನ್ನು ನಾನು ಮಾಡುವಂಥ ತಿಂಡಿಗೆ ಹಾಕಿದ್ರೆ ಅಲ್ಲೇ ಯೂಸ್ ಆಗಿ ಹೋಗುತ್ತೆ, ಎತ್ತಿಡೋದಕ್ಕೇನು ಹೋಗೋದಿಲ್ಲ. ಇನ್ನು ಇದಕ್ಕೆ ಶುಂಠಿ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಮಜ್ಜಿಗೆನೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ, ಇನ್ನು ಬೆಣ್ಣೆನೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ನಾವು ಈ ರೀತಿಯಾಗಿ ಗಂಜಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನನಗೆ ಈ ಗಂಜಿ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಆದರೆ ನನ್ನ ಹಸ್ಬೆಂಡ್ ತಮ್ಮ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಈಗಲೇ ಕುಡ್ಬಿಡ್ತಾರೆ, ಆಮೇಲೆ ಒಂದು 10:30 ಹಾಗೆ ತಿಂಡಿನ ತಿಂತಾರೆ. ಇನ್ನು ನನ್ನ ಹಸ್ಬೆಂಡ್ ತಮ್ಮ ಸ್ವಲ್ಪ ತಿಂಡಿನೂ ಕೂಡ ತಿನ್ಕೊಂಡು ಹೋಗ್ತಾನೆ. ಅವನು 8:00 ಹೋಗೋದ್ರಿಂದ ಅವನಿಗೆ ಸ್ವಲ್ಪ ಬೇಗನೆ ಅಶ್ವಾಗತ್ತೆ. ಇನ್ನು ಲಂಚ್ ಟೈಮ್ ಇರೋದು 2:00 ಅಂತೆ. ಸೊ ಆ ಕಾರಣಕ್ಕೆ ಅವನು ಸ್ವಲ್ಪ ಗಂಜಿನೂ ಕುಡಿದು ಹಾಗೆಯೇ ಊಟನೂ ಕೂಡ ಮಾಡ್ಕೋತಾನೆ. ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ನಾನು ಇದನ್ನ ಮುಂದೆ ಗಂಜಿನ ಬ್ರೇಕ್ಫಾಸ್ಟಾಗಿ ತೊಗೊಳ್ತೀನಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊತೀನಿ. ಇಲ್ಲಿ ನಾನೀಗ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಆ್ಯಶ್ ಕರ್ಡ್ ಅಂತಾರೆ ನೋಡಿ, ಬೂದ್ ಗುಂಬಳಕಾಯಿ. ಇದು ರೌಂಡಾಗೂ ಸಿಗುತ್ತೆ, ಸ್ವಲ್ಪ ಉದ್ದವಾಗಿರುವಂಥದ್ದು ಸಿಗುತ್ತೆ. ನಾನಿವಾಗ ಉದ್ದವಾಗಿರುವಂಥ ಕಾಯನ್ನ ತೊಗೊಂಡು ಬಂದು ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿ ಹಾಕ್ಕೊಂಡು ಇದಕ್ಕೆ ನೀರು ಶುಂಠಿ ಅಷ್ಟೇ, ಇನ್ನೇನು ಕೂಡ ಹಾಕೋತಲ್ಲ. ಬೇಕಾದ್ರೆ ಶುಂಠಿನೂ ಕೂಡ ನೀವು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ರೀತಿಯಾಗಿ ನುಣ್ಣದಾಗಿ ರುಬ್ಕೊಂಡು ಸೋಸ್ಕೋಬೋದು, ಅಥವಾ ನಿಮ್ಗೆ ಹಾಗೆ ಇಷ್ಟ ಆಗತ್ತಂದರೆ ಕುಡಿಬೋದು. ನಾನು ಶುಂಠಿ ಅಷ್ಟು ಬೇಗನೆ ಸಣ್ಣ ಆಗಲ್ಲ ನೋಡಿ, ಹಾಗೆಯೇ ಒಂದೊಂದು ಸ್ವಲ್ಪ ದಪ್ಪ ದಪ್ಪ ಪೀಸು ಕೂಡ ಇತ್ತು, ಆ ಕಣಕ್ಕೆ ಸೋಸೋದಕ್ಕೆ ಇಟ್ಕೊಂಡು ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಕುಡಿಯೋದಕ್ಕೆ ಕೊಟ್ಟಿದ್ದೀನಿ. ನಾನು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕುಡಿತೀನಿ, ಯಾಕಂದರೆ ಈಗ 5 ನಿಮಿಷ ಮುಂಚೆ ತಾನೇ ನಾನು ಕಷಾಯನ ಕುಡಿದಿರೋದ್ರಿಂದ. ಈಗ ತಿಂಡಿ ಮಾಡುವಂತಹ ಸಮಯ. ಒಂದು ಪ್ಯಾನ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕಿಟ್ಕೊಂಡು ಹಾಗೆ ಈರುಳ್ಳಿನೂ ಕೂಡ ಹೆಚ್ಚಿಟ್ಕೋತಾ ಇದ್ದೀನಿ, ಸ್ವಲ್ಪ ಬೇಗ ಬೇಗನೆ ಹೆಚ್ಚಿಟ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಟೊಮೆಟೊ ಎಲ್ಲ ಹಾಕಿದ ನಂತರ ಕುಕ್ಕರು ಕೂಡ ವಿಶಿಲ್ ಸ್ವಲ್ಪ ಇಳ್ದಿರುತ್ತೆ, ಆವಾಗ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ. ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ. ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಅಷ್ಟರೊಳಗೆ ನೀವು ಬೇರೆ ತರಕಾರಿಗಳನ್ನ ಹಾಕೋದಿದ್ರು ಕೂಡ ಹಾಕೊಳ್ಬೋದು. ನಾನಿಲ್ಲಿ ನೆಕ್ಸ್ಟ್ ಒಂದು ತರಕಾರಿ ಅಂದರೆ ಟೊಮ್ಯಾಟೊ ಒಂದನ್ನು ಮಾತ್ರ ಬಳಸ್ತೀನಿ. ಹಾಗೆ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇನ್ನು 2 ಟೊಮ್ಯಾಟೊ, ಮೀಡಿಯಂ ಸೈಜ್ ಆದಂಥ ಟೊಮ್ಯಾಟೊನ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಫ್ರೈ ಆಗೋಷ್ಟರೊಳಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಒಳ್ಳೆಯದು. ಈಗ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋತೀನಿ. ಈ ರೀತಿಯಾಗಿ ನಾವು ಒಂದೊಂದನ್ನೇ ಹೆಚ್ಚಿನ ಕೂಡ ಮಾಡ್ಕೋಬೋದು, ಆದರೆ ನನಗೆ ನಿಂತ್ಕೊಂಡು ಹೆಚ್ಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ. ಈ ರೀತಿ ನಾವು ಹೆಚ್ಚಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು, ಚಿಕ್ಕ ಪುಟ್ಟ ಪಾತ್ರೆ ತೊಳ್ಕೊಳ್ಬೋದು, ಹಾಗೆಯೇ ಅಡುಗೆ ಮನೆ ಒರೆಸ್ಕೊಳ್ಳೋದು, ಕೌಂಟರ್ ಟಾಪ್ ಹೊಲಿಸ್ಕೊಡೋದು, ಈ ರೀತಿನೂ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿದ ನಂತರ ಚಿಟ್ಕಿಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಬೆಂದಿದ ನಂತರ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿಗೆ ಖಾರದ ಪುಡಿ ಮಿಕ್ಸ್ ಆಗಿರೋಲ್ಲ, ಅದಕ್ಕೋಸ್ಕರ 2 ಕೂಡ ಡಿವೈಡ್ ಆಗಿರೋದ್ರಿಂದ ನಾನು 2 ಕೂಡ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಮನೆಯಲ್ಲಿ ಖಾರನೂ ಕೂಡ ಮಿಕ್ಸ್ ಆಗಿರುತ್ತೆ ನೋಡಿ, ಅಂಥವರು ಮತ್ತೆ ಖಾರದ ಪುಡಿನ ಹಾಕೋಕ್ಕೆ ಹೋಗ್ಬೇಡಿ. ಹಾಗೆ ನಾನು ಮಜ್ಜಿಗೆನ ಸೋಸಿದ್ದೆ ನೋಡಿ, ಸ್ಟ್ರೇನರಲ್ಲಿ ಇತ್ತಲ್ವ ಸ್ವಲ್ಪ ಬೆಣ್ಣೆ, ಅದನ್ನು ಕೂಡ ಇದರೊಳಗಡೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ಈ ಕುಕ್ಕರಲ್ಲಿ ನಾವು ಕೂಗಿಸಿಟ್ಕೊಂಡಿದ್ವಿ ನೋಡಿ ಬೇಳೆ, ಹಾಗೆಯೇ ಅರ್ಕ ಮಿಲಿಟ್ಸ್ನ ಬಳಸಿದ್ದೀನಿ ಇವತ್ತು. ಅರ್ಕ ಮಿಲಿಟ್ಸ್ 2 ಕೂಡ, ಹಾಗೆ ತರಕಾರಿನೂ ಕೂಡ ಇಷ್ಟನ್ನು ಹಾಕಿ ಬೇಯಿಸಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯೂಶ್ವಲಾಗಿ ಈ ರೀತಿಯಾಗಿ ಡಾಲ್ ಕಿಚಡಿ ಮಾಡುವಾಗ ಕುಕ್ಕರ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದರೆ, ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ನಾನು ಇವಾಗ ನೀರು ಹಾಕಲಿಲ್ಲ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ಕರೆಕ್ಟ್ ಅಳತೆಯಲ್ಲಿ ಹಾಕಿದ್ದೀರಾ, ಕುಕ್ಕರ್ ಓಪನ್ ಮಾಡಿದಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅಂದರೆ, ಈರುಳ್ಳಿ ಟೊಮ್ಯಾಟೊ ಎಲ್ಲದು ಕೂಡ ಬೆಂದಿದ ನಂತರ ಬೇಯಿಸಿರುವಂಥ ಬೇಳೆ ಆರ್ಕನ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ನೀವು ಕುಕ್ಕರಲ್ಲಿರುವಂಥ ಬೇಳೆ, ಅಕ್ಕಿ, ತರಕಾರಿನ ಹಾಕೋಬೇಕು. ಹಾಗೆ ಇಲ್ಲಿ ನಾನು ಒಂದು ಕಡೆ ತವನ ಇಟ್ಟು ಕಟ್ಲೆಟ್ ಕೂಡ ಮಾಡ್ಕೋತಾ ಇದ್ದೀನಿ. ಕಾಬೂಲ್ ಕಡಲೆಕಾಳು ಇರುತ್ತೆ ನೋಡಿ, ಅದನ್ನು ರಾತ್ರಿನೇ ನೆನೆಸಿ ಬೆಳಗ್ಗೆ ರುಬ್ಬಿ ಅದಕ್ಕೆ ಯಾವುದೆಲ್ಲ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ.
ಇದರ ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಇದನ್ನು ಶೂಟ್ ಮಾಡ್ಕೋತೀನಿ, ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳಿ ಇದನ್ನು ಶೂಟ್ ಮಾಡ್ಕೋತಿದ್ದೆ ನೋಡಿ, ಬ್ರೇಕ್ಫಾಸ್ಟ್ ಕಿಚಡಿನ ಅದೇ ಟೈಮಲ್ಲಿ ಹಾಗೆ ಪಕ್ಕದಲ್ಲಿ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಶೂಟ್ ಮಾಡ್ಕೋಬೇಕಂದ್ರೆ ಕ್ಯಾಮ್ರಾನೆಲ್ಲ ಮತ್ತೆ ರೀಪ್ಲೇಸ್ ಮಾಡ್ತಾ ಇರಬೇಕು ನೋಡಿ, ಟೈಮ್ ಆಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ. ಇನ್ನು ಇಲ್ಲಿ ನಾನು ಚೆನ್ನಾಗಿ ಕುದ್ದಿದ ನಂತರ ದಾಲ್ ಕಿಚಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇನ್ನೇನು ಒಂದು ಕುದಿ ಬಂತು ಅಂದರೆ ದಾಲ್ ಕಿಚಡಿ ರೆಡಿ ಆಯಿತು. ಹಾಗೆ ಇಲ್ಲಿ ತವ ಮೇಲೆ ತವ ಫ್ರೈ ಅಂತನಾದರೂ ಹೇಳ್ಬೋದು, ಅಥವಾ ಕಟ್ಲೆಟ್ ಅಂತಲೂ ಹೇಳ್ಬೋದು, ಇದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಒಂಥರ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು, ವೆಯ್ಟ್ ಲಾಸ್ ಆಗೋರಿಗೆ ಒಳ್ಳೆ ರುಚಿ ಕೊಡುತ್ತೆ. ಹಾಗೆಯೇ ಡಿಫ್ರೆಂಟ್ ಆಗಿರುವಂಥ ತರಕಾರಿನ ಸೇರಿಸಿ ಡಿಫ್ರೆಂಟ್ ಆಗೋ ರುಚಿಯಲ್ಲಿ ನಾವು ಮಾಡ್ಕೋಬೋದು. ಈಗ ಇಲ್ಲಿ ನಾನು ಡಿಟಾಕ್ಸೆ ಡ್ರಿಂಕ್ನ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ನನಗಿದೆಲ್ಲ ಮಾಡೋಷ್ಟೊಳಗೆ ಒಂದು 40 ಮಿನಿಟ್ಸ್ ಆಗೋಗಿತ್ತು. ಇವಾಗ ನಾನು ಡಿಟಾಕ್ಸೆ ಡ್ರಿಂಕ್ನ ಕುಡಿತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ನಾನು ರುಬ್ಬಿ ಇಟ್ಟಿದ್ದೆ ನೋಡಿ, ಆವಾಗಲೇ ಕುಡಿದ್ಬಿಟ್ರು. ಇನ್ನು ಡಿಟಾಕ್ಸೆ ಡ್ರಿಂಕ್ನ ಕುಡಿಯೋಷ್ಟೊಳಗೆ ಈ ಕಡೆ ಕಟ್ಲೆಟ್ ಕೂಡ ಬೇಯ್ತಾ ಇತ್ತು. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತವ ರೈಟ್ ಸೈಡು ಪೇಪರೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಅಂದರೆ ನಾನು ಎಲ್ಲ ಸ್ಟೌವ್ ಎಲ್ಲ ಒರೆಸ್ಬೇಕಾದ್ರೆ ಸ್ವಲ್ಪ ನೀರು ಬಿದ್ದು ಬಿದ್ದು ಹಾಗೆ ಅಲ್ಲಿ ಪೇಪರ್ ಹಾಕಿದೆ. ಸೊ ಆ ಪೇಪರ್ ಏನಾಗಿದೆ, ಆ ಕೌಂಟರ್ ಟಾಪ್ ಕಲ್ಲಿರುತ್ತೆ ನೋಡಿ, ಆ ಕಲ್ಲಿಗೆ ಅಂಟ್ಕೊಂಡ್ಬಿಟ್ಟಿದೆ. ಇವತ್ತು ಬೆಳಗ್ಗೆ ಪೇಪರ್ ಯಾಕೆ ಈ ಥರ ಆಗಿಬಿಟ್ಟಿದೆ ಅಂತ ತೆಗ್ದಾಗ ಸ್ವಲ್ಪ ನೀರು ಬಿದ್ದು ಆ ಥರ ಆಗಿದೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಒಂದು ಕವರ್ನ ಹಾಕಬೇಕು. ಸೊ ಇದೆಲ್ಲ ಮುಗ್ದಿದ ನಂತರ ನಾನು ಕೂಡ ಆಫೀಸ್ಗೆ ಫ್ರೆಶಪ್ ಆಗಿ ರೆಡಿಯಾಗಿ, ಇನ್ನೂ ದೇವ್ರ ಪೂಜೆನೂ ಕೂಡ ಮಾಡೋದಿತ್ತು, ದೇವ್ರ ಪೂಜೆನೂ ಕೂಡ ಮುಗೀತು. ಎಲ್ಲ ಕೆಲಸ ಮುಗ್ದಿದ ನಂತರ ಕಿಚನ್ ಈ ರೀತಿಯಾಗಿ ಕಾಣುತ್ತೆ. ಒಂದು ಕೂಡ ಪಾತ್ರನ ಬಿಡೋದಿಲ್ಲ ನಾನು. ಎಷ್ಟಾಗುತ್ತೋ ಅಷ್ಟು ತೊಳೆಯೋದಕ್ಕೆ, ಆ ಕೆಲಸ ಮಾಡ್ತಾನೆ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಈಗ ತಾನೇ ನೀರನ್ನ ತಂದು ನೀರನ್ನ ಹಾಕಿಟ್ಟಿದ್ದಾರೆ ನೀರಿರುವಂಥ ಒಂದು ಪಾತ್ರೆಗೆ. ಇನ್ನು ಈ ರೀತಿಯಾದಂಥ ದೊಡ್ಡ ತಾಲಿಯಲ್ಲಿ ನಾನು ಗಂಜಿನ ಕುಡಿತೀನಿ. ಆ ಕಾರಣಕ್ಕೆ ನನಗೆ ಜಾಸ್ತಿ ಬೇಗ ಹೊಟ್ಟೆನೂ ಹಶ್ವಾಗಲ್ಲ, ಇನ್ನು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ. ಇನ್ನು ಕಿಚಡಿನ ಈ ರೀತಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟು ಕೂಡ ಇನ್ನೂ ಸ್ವಲ್ಪ ಮಿಕ್ಕಿದೆ. ಸೊ ಮಧ್ಯಾಹ್ನಕ್ಕೂ ಕೂಡ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ತಿಂಡಿನ ತಿಂದು, ಅಂದರೆ ಗಂಜಿನ ಕುಡ್ದಿದ ನಂತರ ನನ್ನ ಹಸ್ಬೆಂಡು ಕೂಡ ತಿಂಡಿನ ಹಾಕ್ಕೊಡು ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ಯಾವುದೇ ಮೀಲ್ ಇರ್ಬೋದು, ತಿಂಡಿ ಇರ್ಬೋದು, ಊಟ ಇರ್ಬೋದು, ಈರುಳ್ಳಿ ಅಂತೂ ಕಂಪಲ್ಸರಿ ಕೊಡ್ತೀನಿ. ಹಾಗೆ ತಿಂಡಿ ಕೊಟ್ಟು ಆಫೀಸಿಗೆ ಹೋಗಿ ಇನ್ನು ಸಂಜೆ ಮನೆಗೆ ಬರ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಎಕ್ಸ್ಪೆಷಲಿ ಆಫೀಸಿಂದ ಮನೆಗೆ ಬರುವಂಥ ಜಾಗದಲ್ಲಿ ಈ ರೀತಿಯಾಗಿ ಮರಗಳಿದೆ. ಈ ಜಾಗದಲ್ಲಂತೂ ಬರೋದಕ್ಕೆ ನನಗಂತೂ ತುಂಬ ಖುಷಿಯಾಗತ್ತೆ, ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗತ್ತೆ. ಯಾಕಂದರೆ ಈ ಜಾಗದಲ್ಲಿ ಎಷ್ಟೇ ಬಿಸಿಲಿರಲಿ ತುಂಬ ತಂಪಾದ ವಾತಾವರಣ ಇರುತ್ತೆ. ಇನ್ನು ಮನೆಗೆ ಹೋಗಿದ ತಕ್ಷಣ ನಮ್ಮ ರೋಡಲ್ಲಿ ಗಣೇಶ ಹಬ್ಬ ಆಗಿದ್ದು 2 ವಾರಕ್ಕೆ ಗಣೇಶನ ಕುಣಿಸಿದ್ದಾರೆ. ಗಣೇಶನ ಹತ್ರ ಹೋಗಬೇಕು, ಈ ರೀತಿ ಡ್ಯಾನ್ಸ್ ಮಾಡಬೇಕು ಅನ್ನೋದು ನನ್ನ ಮಗಳ ಹಠ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿರೋ ಕಾರಣಕ್ಕೆ ನಾನೇ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ನೋಡ್ಬೋದು ಗಣೇಶನ ನೀರಿಗೆ ಹಾಕೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಂತೂ ಮಕ್ಕಳುಗಳು ಚೆನ್ನಾಗಿ ಕುಣಿತಾ ಇದ್ರು. Thank you.
ಕೂಡ ಕುಂದಿದಾಯಿತು. ಒಂದಷ್ಟು ದೂರ ಅವಳ ಜೊತೆಗೆ ಹೋಗಿದ್ದು ಕೂಡ ಆಯಿತು. ನಂತರ ಟೈಮ್ ಆಗತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇನ್ನು ಅವ್ರ ಅಪ್ಪ ಇದ್ದಿದ್ರಂತೂ ಇಷ್ಟು ಬೇಗ ಬರ್ತಾನೇ ಇರಲಿಲ್ಲ. ಈವನ್ ನನ್ನ ಮಗಳು ಆ ಡೈಲಾಗು ಕೂಡ ಹೇಳ್ತಾ ಇದ್ಲು, ನಮ್ಮ ಅಪ್ಪ ಇದ್ದಿದ್ರೆ ಇನ್ನೂ ಕುಣಿತಾ ಇದ್ದೆ, ಇನ್ನೂ ಇಷ್ಟು ಬೇಗ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ. ಬಟ್ ಸ್ಟಿಲ್ ಮನೆ ಕೆಲಸನೂ ಮಾಡಬೇಕು, ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೊಂದ್ಸತಿ ರಿವೈಸ್ ಕೂಡ ಮಾಡಿಸ್ಬೇಕು. ನಾನು ಇವಾಗ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಆಫೀಸಿಂದ ಬಂದಿದ ತಕ್ಷಣವೇ ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ. ಇನ್ನು ನಾನು ಮನೆಗೆ ಬಂದಿದ ತಕ್ಷಣವೇ ಈ ರೀತಿ ಆಲೂಗೆಡ್ಡೆನ ಬೇಯಿಸಿ ನಂತರ ನಾನು ಪಾಪನ ರೆಡಿ ಮಾಡಿ ಕರ್ಕೊಂಡು ಹೋಗಿದೆ. ಯಾಕಂದರೆ ನನ್ನ ಮಗಳಿಗೆ ಒಂದೇ ಹಠ ಪಾನಿಪುರಿ ತಿನ್ನೋಂಗಾಗಿದೆ ಅಂತ ಹೇಳಿ ಒಂದು ವಾರದಿಂದ ಕೇಳ್ತಾ ಇದ್ಲು. ಅದು ತಂದುಕೊಟ್ರೆ ಬೇಡವಂತೆ, ಮನೆಯಲ್ಲೇ ಮಾಡಬೇಕು ಅನ್ನೋದು ಒಂದು ಹಠ ಅವಳಿಗೆ. ನನಗೆ ಅಂಗಡಿಯಿಂದ ಬೇಡ, ನೀವೇ ಮಾಡಬೇಕು, ಮನೆಯಲ್ಲೇ ಮಾಡಿಕೊಡಿ ಅಂತ ಆ ಕಾರಣಕ್ಕೆ ಆಲೂಗೆಡ್ಡೆ ತೊಗೊಂಡು ಬಂದು ಬೇಯೋದಕ್ಕೆ ಈ ರೀತಿ ಇಟ್ಕೊಂಡಿದ್ದೆ. ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿಯೂ ಕೂಡ ಕ್ವಿಕ್ಕಾಗಿ ಪಾನಿಪುರಿನ ಮಾಡ್ಬೋದು. ಇಲ್ಲಿ ಸ್ಟಫಿಂಗ್ ಮತ್ತು ಪಾನಿನ ರೆಡಿ ಮಾಡ್ತಾ ಇದ್ದೀನಿ. ನಾ ಪೂರಿನ ನಾನು ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಮೊದಲು ಸ್ಟಫಿಂಗ್ಗೆ ಯಾವ ರೀತಿ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ಮೊದಲು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಬೇಯೋದಕ್ಕೂ ಕೂಡ ಹಾಕಿರೋದ್ರಿಂದ ಇವಾಗ ಇಲ್ಲಿ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗತ್ತೆ. ಹಾಗೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ. ನಿಮ್ಮ ಹತ್ರ ಏನಾದರೂ ಒಣ ಶುಂಠಿ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಇಷ್ಟನ್ನು ಕೂಡ ಹಾಕ್ಕೊಂಡು ಮೊದಲು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿನ ಫುಲ್ಲು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಆಗೋಷ್ಟು, ಒಂದು ಎರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಒಂದೊಂದ್ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ, ಸೊ ಆ ಕಡೆಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣ ತೊಗೊಂಡು ಅದರ ರಸನ ಕೂಡ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ಹುಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ನೀವು ಒಂದ್ಸತಿ ರುಚಿನ ನೋಡಬಹುದು. ಏನಾದರೂ ಉಪ್ಪು ಖಾರ ಕಡಿಮೆ ಇತ್ತಂದರೆ ಸ್ವಲ್ಪ ಆಲ್ಟ್ರನ್ನು ಕೂಡ ಮಾಡ್ಕೋಬಹುದು. ಇವಾಗ ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಆಯಿತು, ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ನೆಕ್ಸ್ಟ್ ಪಾನಿನ ಮಾಡೋಣ. ಪಾನಿ ಮಾಡೋದಕ್ಕೆ ಮೇಯ್ನಾಗಿ ಕುದಿನ ಸೊಪ್ಪು ಬೇಕಿತ್ತು. ಮನೆಯಲ್ಲಿ ಕುದಿನ ಸೊಪ್ಪು ಇರಲಿಲ್ಲ, ಅದು ಬಿಟ್ಟು ಇನ್ನು ಎಲ್ಲದನ್ನು ಕೂಡ ಹಾಕಿ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎರಡು, ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಒಂದು ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಂಡು ನೀರನ್ನ ಹಾಕ್ಕೊಳ್ಳದೆ ನುಣ್ಣದಾಗಿ ರುಬ್ಕೋಬೇಕು ನೋಡಿ, ಈ ರೀತಿ. ನಂತರ ಪಾನಿ ಮಾಡ್ತಿರಲ್ವ ಅದೇ ಒಂದು ಬಟ್ಲನ್ನ ತಗೊಂಡು ಅದಕ್ಕೆ ರುಬ್ಬಿರುವಂಥ ಪೇಸ್ಟ್, ಹಾಗೆಯೇ ನಿಮಗೆ ಪಾನಿ ಎಷ್ಟು ಬೇಕೋ ಅದ್ರ ತಕ್ಕಂತೆ ನೀರನ್ನ ಕೂಡ ಹಾಕ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇನ್ನು ಕಾಲು ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬರೀ ಈ ನಾಲ್ಕು ಮಸಾಲ ಐಟಮ್ನ ಹಾಕ್ಕೊಂಡ್ರೆ ಸಾಕು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮಲ್ಲಿ ಏನಾದರೂ ಶುಂಠಿ ಪೌಡರ್ ಇತ್ತು ಅಂದರೆ ಕೂಡ ಒಣ ಶುಂಠಿ ಪೌಡರ್ನ ಕೂಡ ಹಾಕಬಹುದು. ಇಷ್ಟನ್ನು ಹಾಕಿದ್ರೆ ಪಾನಿ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅಂಗಡಿಯಲ್ಲಿ ಸಿಗುತ್ತೆ, ನಾನು ನಮ್ಮ ಮನೆ ಹತ್ರ ಇರುವಂಥ ಮೋರಲ್ಲಿ ತೊಗೊಂಡು ಬಂದಿದ್ದು. ಸೊ ನಾರ್ಮಲ್ ಪ್ರಾವಿಷನ್ ಸ್ಟೋರಲ್ಲಿ ನನಗೆ ಸಿಗಲಿಲ್ಲ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು, ಈ ರೀತಿಯಾಗಿ ಊದ್ಕೊಳ್ಳುತ್ತೆ. ಆದರೆ ಮನೇಲಿ ಮಾಡಿದಷ್ಟು ಸಾಫ್ಟ್ನೆಸ್ ಇರಲಿಲ್ಲ, ಅದು ಕ್ರಿಸ್ಪಿಯಾಗಿತ್ತು, ಸ್ವಲ್ಪ ಒಲ್ಟಾಗಿತ್ತು. ಈಗ ಪೂರಿ ಹಾಗೆ ಸ್ಟಫಿಂಗ್ ಇನ್ನು ಪಾನಿ ಇಷ್ಟು ಕೂಡ ರೆಡಿ ಆಯಿತು. ಇನ್ನು ಇಷ್ಟು ಕರೆದಿರೋದ್ರಲ್ಲಿ ಒಂದೇ ಒಂದು ಪೂರಿ ಮಾತ್ರ ಊದ್ಕೊಳ್ಳಿಲ್ಲ, ಈ ರೀತಿ ಹಾಗೆ ಇತ್ತು. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನು ನೀವಿಲ್ಲಿ ನೋಡ್ಬೋದು, ತುಂಬ ಟೇಸ್ಟಿಯಾದಂಥ ಸ್ಟಫಿಂಗ್ ಹಾಗೆ ಪಾನಿನೂ ಕೂಡ ರೆಡಿ ಆಯಿತು. ಆದರೆ ಪೂರಿ ಮಾತ್ರ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ನನ್ನ ಮಗಳಿಗಂತೂ ತುಂಬ ಡಿಮ್ಯಾಂಡ್ ಇತ್ತು. ಸ್ಟಿಲ್ ಇದನ್ನು ತಿಂದಮೇಲೂ ಕೂಡ ನನ್ನ ಮಗಳು ಒಂದು ಕಮೆಂಟ್ ಹಾಕಿದ್ಲು, ನನಗೆ ಪಾನಿಪುರಿ ಇಷ್ಟ ಆಯಿತು ಆದರೆ ಪೂರಿ ಚೆನ್ನಾಗಿಲ್ಲ, ನನಗೆ ನೆಕ್ಸ್ಟ್ ಟೈಮ್ ಪೂರಿನ ಮನೇಲೇ ಮಾಡಿಕೊಡಿ ಅಂತ. ಯಾಕಂತ ಗೊತ್ತಿಲ್ಲ, ಡಿಫ್ರೆಂಟಾದ ರೆಸಿಪಿನ ಅವಳು ಟೇಸ್ಟ್ ಮಾಡಬೇಕು, ಇಷ್ಟಪಟ್ಟು ತಿಂತಾಳೆ ಅಂದರೆ ಅವಳಿಗೆ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನು ಪೂರಿ ಅಂತೂ ಕ್ರಿಸ್ಪಿಯಾಗಿತ್ತು, ಆದರೆ ಸ್ವಲ್ಪ ಒಲ್ಟತನ ಇತ್ತು ಅಷ್ಟೇ.
ನನ್ನ ಹಸ್ಬೆಂಡ್ ಊರಿಗೆ ಹೋಗಿರೋಂಥ ಕಣ್ಣ, ನಾವು ಮೂರೇ ಜನ ಪಾನಿಪುರಿ ತಿಂದಮೇಲೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅಕ್ಕಣಿಗೆ ಬೆಳಗ್ಗೆಗೆ ಏನೆಲ್ಲ ಬೇಕು ಎಲ್ಲ ಮಾಡಿ ಅಡುಗೆ ಮನೆನ ಕ್ಲೀನ್ ಮಾಡಿ ಮಲಗಿದಾಯಿತು. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.